ಹಿರಿಯೂರಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು ಸಮಾವೇಶದ ಸ್ಟೇಜ್ ಗೆ ಬಂದ ಓರ್ವ ಮಹಿಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಒಂದು ಚೀಟಿ ಕೊಡೋಕೆ ಬಂದ್ಲು ವಾಪಸ್ ಹೋಗಿ ಅಂತ ಡಿಕೆಶಿ ಸೂಚಿಸಿದ್ರು ಆದ್ರೆ ಡಿ ಸುಧಾಕರ್ ಚೀಟಿ ತೆಗೆದುಕೊಂಡು ಡಿಕೆಶಿಗೆ ನೀಡಿದ್ರು ಆ ಚೀಟಿಯಲ್ಲಿ ಡಿ ಸುಧಾಕರ್ ಗೆ ಟಿಕೆಟ್ ನೀಡಿ ಅಂತ ಬರೆಯಲಾಗಿತ್ತಂತೆ ಡಿಕೆ ಶಿವಕುಮಾರ್ ಆ ಚೀಟಿ ಓದಿ ಹರಿದು ಜೇಬಿನಲ್ಲಿ ಇಟ್ಕೊಂಡ್ರು ಮಾಜಿ ಸಚಿವ ಎಮಂಜು ಜೆಡಿಎಸ್ ಸೇರ್ಪಡೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಮಂಜುಗೆ ಟಿಕೆಟ್ ಘೋಷಣೆ ಮಾಡಿಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅದರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ ಕಾರ್ಯಕರ್ತರ ಜೊತೆ ಕುಳಿತು ಮಾತನಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಘೋಷಣೆ ಮಾಡ್ತೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದರು ಈಗ ಮಾತಾಡಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ನಿನ್ನೆನೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ನಮಗೂ ಸಂತೋಷ ಅದೇನು ಬರಬೇಡಿ ಅಂತ ನಾವು ಯಾರಿಗೂ ಹೇಳಲ್ಲ ಆದರೆ ಒಂದು ಕಾರ್ಯಕರ್ತರ ಹತ್ರ ಒಂದು ಸಭೆ ಕೂತ್ಕೊಂಡು ಈ ಇಲ್ಲಿ ಕಾರ್ಯಕರ್ತರು ಮತ್ತೆ ಹಳ್ಳಿ ಮೈಸೂರು ಕಾರ್ಯಕರ್ತರು ಮತ್ತೆ ಅರಕಲಗೂಡು ಎಲ್ಲ ಭಾಗದ ಕಾರ್ಯಕರ್ತರನ್ನು ಕೇಳಿಕೊಂಡು ನಂತರ ಒಂದು ತೀರ್ಮಾನಕ್ಕೆ ಬಂದು ಈ ವಾರದಲ್ಲಿ ಏನಾದರೂ ಒಂದು ನಿರ್ಧಾರ ಮಾಡ್ತಾರೆ ನನಗೆ ಆ ವಿಚಾರ ಏನೂ ಗೊತ್ತಿಲ್ಲ ಸರ್ ಆಯ್ತಲ್ಲ ನಾವು ಅದರ ಬಗ್ಗೆ ಚರ್ಚೆಗೊಳಗಡೆ ನಾವೇನೂ ಆಗೋದಿಲ್ಲ ಅವ್ರು ಮಾತಾಡಿದ್ದಾರೆ ಅವರು ಹಿರಿಯರಿದ್ದಾರೆ ನಾವು ಅವ್ರಿಗೆ ಗೌರವಿಸ್ತೀವಿ ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ನಾವೇನು ಒಂದು ಮಾತಾಡೋದಕ್ಕೆ ಹೋಗೋದಂತ ಕೆಲಸ ಮಾಡೋದು ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನು ಕೂತು ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದೇವೆ ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನು ಕೂತು ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದೇವೆ ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಒಟ್ಟಾರೆ ಇದು ಈಗ ಅರಕಲಗೂಡು ಕ್ಷೇತ್ರದಲ್ಲಿ ಯಾರನ್ನ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಜೆಡಿಎಸ್ ನಲ್ಲಿ ಅನ್ನುವಂಥದ್ದು ಸದ್ಯದ ಕುತೂಹಲ ಕುಮಾರಸ್ವಾಮಿಯವರ ಮಾತಿನ ಧಾಟಿ ನೋಡಿದ್ರೆ ಎ ಮಂಜು ಅವರೇ ಅಲ್ಲಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವರು ಯಾರ ಅಭ್ಯರ್ಥಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಕ್ಷೇತ್ರದ ಜನರ